ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ಯೂಟ್ಯೂಬ್ ಅಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ರೆಡ್ಮಿ ನೋಟ್ 10 ಡಿವೈಸ್ ಏನಿದೆ ಫೈನಲ್ ಆಗಿ ಮೀ ಯುವ 13 ಹಾಗೂ ಆಂಡ್ರಾಯ್ಡ್ 12 ಅಪ್ಡೇಟ್ ಅಂತ ಫೈನಲ್ ಆಗಿ ರೋಲ್ ಔಟ್ ಆಗ್ತಾ ಇದೆ. ಹೌದು ಫ್ರೆಂಡ್ಸ್, ಯೂಟ್ಯೂಬ್ ಅಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಇದ್ರ ಬಿಲ್ಡ್ ನಂಬರ್ ಏನು ಹಾಗೂ ಮತ್ತೆ ಇದ್ರ ಫೈಲ್ ಸೈಜ್ ಏನು. ಅಷ್ಟರಲ್ಲಿ ಫ್ರೆಂಡ್ಸ್, ಈ ಅಪ್ಡೇಟ್ ಅಲ್ಲಿ ಏನೆಲ್ಲ ಒಂದು ಫೀಚರ್ಸ್ ಬರ್ತಾ ಇದೆ ಅಂತ ನಿಮಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಹೌದು ಫ್ರೆಂಡ್ಸ್, ಈಗ ಲೇಟೆಸ್ಟ್ ಆಗಿ ನೋಡಬೇಕು, ಈಗ ರೆಡ್ಮಿ 10 ಪ್ರೋ ಡಿವೈಸ್ ಕೂಡ ಅಪ್ಡೇಟ್ ಬಂದಿದೆ ಅಂತ ಹೇಳ್ಬೋದು. ಅದು ಆದಮೇಲೆ ಫ್ರೆಂಡ್ಸ್, ಸಾಕಷ್ಟು ರೆಡ್ಮಿ ನೋಟ್ 10 ಯೂಸರ್ಸ್ ಏನು ವೇಟ್ ಮಾಡ್ತಾ ಇದ್ರು. ಬಟ್ ಫೈನಲ್ ಆಗಿ ಫ್ರೆಂಡ್ಸ್, ಈಗ ನಿನ್ನೆ ಅಷ್ಟೇ ರೆಡ್ಮಿ ನೋಟ್ 10 ಡಿವೈಸ್ ಏನಿದೆ ಮೀ ಯುವ 13 ಹಾಗೂ ಆಂಡ್ರಾಯ್ಡ್ 12 ಅಪ್ಡೇಟ್ ಏನು ಫೈನಲ್ ಆಗಿ ರೋಲ್ ಔಟ್ನ ಆಗ್ತಾ ಇದೆ. ಹೌದು ಫ್ರೆಂಡ್ಸ್, ಈಗ ಇಂಡಿಯಾದಲ್ಲಿ ಅಪ್ಡೇಟ್ ಏನು ಫೈನಲ್ ಆಗಿ ರೋಲ್ ಔಟ್ ಆಗ್ತಾ ಇದೆ. ಉಳಿದಂಥ ಕಂಟ್ರಿಯಲ್ಲಿ ಕೂಡ ಈ ಅಪ್ಡೇಟ್ ಏನಾದರೂ ರೋಲ್ ಆಗಿತ್ತು. ಬಟ್ ಆದರೆ ಇಂಡಿಯನ್ ಯೂಸರ್ಸ್ ಏನಿದ್ರೆ ಅದ್ರ ವೇಟ್ ಮಾಡ್ತಾ ಇದ್ರು. ಫೈನಲ್ ಆಗಿ ಶೋಮಿ ಏನಿದೆ ಇಂಡಿಯಾದಲ್ಲಿ ಅಪ್ಡೇಟ್ನ ರೋಲ್ಔಟ್ನ ಮಾಡ್ತಾ ಇದೆ. ಹೌದು ಫ್ರೆಂಡ್ಸ್, ಇನ್ನು ಬಿಲ್ಡ್ ನಂಬರ್ ನೋಡಿದ್ರೆ ಫ್ರೆಂಡ್ಸ್, ಇಲ್ಲಿ ನಿಮಗೆ ಬಿಲ್ಡ್ ನಂಬರ್ ಬಂದು ಮೀ ಯುವ 13.0.1.0 ಏನಿದೆ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಷ್ಟೇ ಫ್ರೆಂಡ್ಸ್, ಇನ್ನು ಫೈಲ್ ಸೈಜ್ ಬಂದು ಇಲ್ಲಿ ನಿಮಗೆ ಅರೌಂಡ್ ಏನಿಲ್ಲ ಅಂದರೂ 2.6 GB ಏನಿದೆ ಇಲ್ಲಿ ನಿಮಗೆ ಒಂದು ಅಪ್ಡೇಟ್ ಫೈಲ್ ಸೈಜ್ನ ಬೇಕಾಗುತ್ತೆ ಅಂತಲೇ ಹೇಳ್ಬೋದು. ಅಷ್ಟೇ ಫ್ರೆಂಡ್ಸ್, ಇರಲಿ ಈ ಸ್ಪೆಷಲಿ ಅಪ್ಡೇಟ್ ಬಗ್ಗೆ ಇನ್ನೊಂದು ಫೀಚರ್ಸ್ ಬಗ್ಗೆ ಹೇಳಬೇಕಂದ್ರೆ, ಈ ಅಪ್ಡೇಟ್ ಏನಿದೆ ಒಂದು ಸ್ಪೆಷಲ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಅಂದರೆ ಇದು ರೆಡ್ಮಿ ನೋಟ್ ಸಿರೀಸ್ ಏನಿದೆ ಆ ಅಪ್ಡೇಟು ಮತ್ತು ಈ ಅಪ್ಡೇಟು 100% ಸೇಮ್ ಅಂತಲೇ ಹೇಳ್ಬೋದು. ಇಲ್ಲಿ ಯಾವುದೇ ಅಂತ ಒಂದು ಚೇಂಜಸ್ ಇಲ್ಲ. ಅಪ್ಡೇಟ್ ಫೈಲ್ ಸೈಜ್ ಆಗಿರ್ಬೋದು ಅಥವಾ ಮೀ ಬಿಲ್ಡ್ ನಂಬರ್ ಆಗಿರ್ಬೋದು ಮತ್ತು ಆಂಡ್ರಾಯ್ಡ್ 12 ಆಗಿರ್ಬೋದು, ಪ್ರತಿಯೊಂದು ಕೂಡ ಸೇಮ್ ಇದೆ ಅಂತಲೇ ಹೇಳ್ಬೋದು. ಬಟ್ ಆದರೆ ಪ್ರೈಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೀಗಾಗಿ ಅಪ್ಡೇಟ್ ಏನಿದೆ ಅದು ಕಂಪ್ಲೀಟಾಗಿ ಸೇಮ್ ಇದೆ ಅಂತಲೇ ಹೇಳ್ಬೋದು. ಬಟ್ ಇದರಲ್ಲಿ ಯಾವುದೇ ಅಂತ ಚೇಂಜಸ್ ಇಲ್ಲ. 2.6 GB ಏನಿದೆ ಅದು ಇದರಲ್ಲಿ ರೆಡ್ಮಿ ನೋಟ್ 10 ಅಲ್ಲಿ ಏನು ಅಪ್ಡೇಟ್ ಇದೆ ಅದೇ ರೆಡ್ಮಿ ನೋಟ್ 11 ಅಲ್ಲಿ ಕೂಡ ಸೇಮ್ ಅಪ್ಡೇಟ್ ಇದೆ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಇದು ಸ್ಪೆಷಲ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಇದು ಎರಡು ಡಿವೈಸ್ ಕೂಡ ಸೇಮ್ ಅಪ್ಡೇಟ್ ಒಂದು ಅಪ್ಡೇಟ್ ಅಂತಲೇ ಹೇಳ್ಬೋದು. ಹೌದು, ಈಗ ಶೋಮಿ ಫ್ರೆಂಡ್ಸ್, ಈಗ ಶೋಮಿನಿದೆ ಒಂದು ಕಂಪ್ಲೀಟಾಗಿ ಕ್ಲಿಯರ್ ಮಾಡಿದೆ ಅಂತಲೇ ಹೇಳ್ಬೋದು. ಅಪ್ಡೇಟ್ ಅಂದರೆ ಎರಡು ಡಿವೈಸ್ ಕೂಡ ಸೇಮ್ ಇದೆ. ಬಟ್ ಆದರೆ ಇಲ್ಲಿ ಫೀಚರ್ಸ್ ಮಾತ್ರ ಒಂದು ಡಿಫ್ರೆನ್ಸ್ ಇರುವಂಥ ಚಾನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಫ್ರೆಂಡ್ಸ್, ಇನ್ನು ಅಪ್ಡೇಟ್ ಫೀಚರ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಇದರಲ್ಲಿ ಕೆಲವೊಂದು ಸಾಕಷ್ಟು ಇಂಪ್ರೂವ್ಮೆಂಟ್ಸ್ ಕೂಡ ನೋಡೋದಕ್ಕೆ ಸಿಗ್ತದೆ. ಅದರ ಜೊತೆಗೆ ಇಲ್ಲಿ ಹೊಸ ಫೀಚರ್ಸ್ ಕೂಡ ಆ್ಯಡ್ ಮಾಡಿದೆ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಇನ್ನು ಸಿಸ್ಟಮ್ ಫೀಚರ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಇಲ್ಲಿ ನಿಮಗೆ ಸಿಸ್ಟಮ್ ಸಂಬಂಧಪಟ್ಟಂಗೆ ಇಲ್ಲಿ ನಿಮಗೆ ಆಂಡ್ರಾಯ್ಡ್ ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಸಿಗ್ತಾ ಇದೆ. ಅಂದರೆ ಇಲ್ಲಿ ಮಾರ್ಚ್ 2022 ಇಲ್ಲಿ ನಿಮಗೆ ಆಂಡ್ರಾಯ್ಡ್ ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಸಿಗ್ತಾ ಇದೆ. ಅದು ಆದಮೇಲೆ ಫ್ರೆಂಡ್ಸ್, ಇಲ್ಲಿ ಶೋಮಿ ಹೇಳ್ತಾ ಇದೆ ಇಲ್ಲಿ ನಿಮ್ಮದು ಸಿಸ್ಟಮ್ ಸೆಕ್ಯೂರಿಟಿ ಇಲ್ಲಿ ಕಂಪ್ಲೀಟ್ ಆಗಿ ಒಂದು ಏನು ಪ್ರೊಟೆಕ್ಷನ್ಗೋಸ್ಕರ ನಾವು ಈ ಸೆಕ್ಯೂರಿಟಿ ಪ್ಯಾಚ್ನ ಕೊಡ್ತೇವೆ ಅಂತ ಹೇಳಿದರೆ. ಅಷ್ಟೇ ಫ್ರೆಂಡ್ಸ್, ಇನ್ನು ಈ ಅಪ್ಡೇಟ್ ಬಗ್ಗೆ ಹೇಳಬೇಕಂದ್ರೆ ಇದೊಂದು ಮೀ ಯುವೈ ಬೇಸ್ಡ್ ಆ್ಯಂಡ್ರಾಯ್ಡ್ 12 ಅಪ್ಡೇಟ್ ಅಂತಲೇ ಹೇಳ್ಬೋದು. ಹೌದು, ಇದರಲ್ಲಿ ನಿಮಗೆ ಆ್ಯಂಡ್ರಾಯ್ಡ್ 12 ಆಪರೇಟಿಂಗ್ ಸಿಸ್ಟಮ್ ಇದು ಲೇಟೆಸ್ಟ್ ಜನರೇಷನ್ ಆ್ಯಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಕೂಡ ಇಲ್ಲಿ ನಿಮಗೆ ಸಿಗ್ತದೆ. ಹೌದು ಫ್ರೆಂಡ್ಸ್, ಸಾಕಷ್ಟು ಯೂಸರ್ಸ್ ಇದು ಸ್ಪೆಷಲಿ ರೆಡ್ಮಿ ನೋಟ್ 10 ಅಲ್ಲಿ ವೇಟ್ ಮಾಡ್ತಾ ಇದ್ರು. ಫೈನಲ್ ಆಗಿ ಈಗ ಈ ಅಪ್ಡೇಟಲ್ಲಿ ನಿಮಗೆ ಆ್ಯಂಡ್ರಾಯ್ಡ್ 12 ಅಪ್ಡೇಟ್ ಏನಿದೆ ಅದು ಈಗ ಒಂದು ನೆಕ್ಸ್ಟ್ ಜನರೇಷನ್ ಆಪರೇಟಿಂಗ್ ಸಿಸ್ಟಮ್ ಏನಿದೆ ಇಲ್ಲಿ ನೋಡೋಕ್ಕೆ ಸಿಗ್ತದೆ. ಅಷ್ಟೇ ಫ್ರೆಂಡ್ಸ್, ಇನ್ನು ಇಲ್ಲಿ ನಿಮಗೆ ಒಂದು ಆಪ್ಟಮೈಸೇಷನ್ ಸಂಬಂಧಪಟ್ಟಂಗೆ ನೋಡಿದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಒಂದು ಎನ್ಹಾನ್ಸ್ಡ್ ಆಕ್ಸೆಸಿಬಿಲಿಟಿ ಒಂದು ಆಪ್ಟಮೈಸೇಷನ್ ಮಾಡಿದಂತೆ. ಫ್ರೆಂಡ್ಸ್, ಇಲ್ಲಿ ಕಂಪ್ಲೀಟ್ ಆಗಿ ಒಂದು ಆಪರೇಟಿಂಗ್ ಸಿಸ್ಟಮ್ ಏನಿದೆ ಇಲ್ಲಿ ಆಪ್ಟಮೈಸೇಷನ್ ಮಾಡಿದರೆ. ಅದ್ರ ಜೊತೆಗೆ ಫ್ರೆಂಡ್ಸ್, ಇಲ್ಲಿ ಇನ್ನು ಉಳಿದಂತ ಇಲ್ಲಿ ಫೀಚರ್ಸ್ ನೋಡಿದ್ರೆ ಇಲ್ಲಿ ನಿಮಗೆ ಫೋನ್ ಸಂಬಂಧಪಟ್ಟಂಗೆ ಅಪ್ಡೇಟ್ ಬರ್ತಾ ಇದೆ. ಅದ್ರ ಜೊತೆಗೆ ಫ್ರೆಂಡ್ಸ್, ಇಲ್ಲಿ ಕ್ಲಾಕ್ ಹಾಗೂ ವೆದರ್ ಸಂಬಂಧಪಟ್ಟಂಗೆ ಕೂಡ ಇಲ್ಲಿ ಅಪ್ಡೇಟ್ ಏನಾದ್ರು ನೋಡೋದಕ್ಕೆ ಸಿಗ್ತಾ ಇದೆ. ಅಷ್ಟೇ ಫ್ರೆಂಡ್ಸ್, ಇನ್ನು ಇದರಲ್ಲಿ ನಿಮಗೆ ಒಂದು ಇನ್ನೊಂದು ಆಪ್ಟಮೈಸೇಷನ್ ನೋಡಿದ್ರೆ ಫ್ರೆಂಡ್ಸ್, ಇಲ್ಲಿ ನಿಮಗೆ ಹೊಸದಾಗಿ ಫೀಚರ್ಸ್ ಬರ್ತಾ ಇದೆ. ಅಂದರೆ ಇಲ್ಲಿ ನಿಮಗೆ ಮೈಂಡ್ ಮ್ಯಾಪ್ ಮೋಡ್ ಅಂತ ಬರ್ತಾ ಇದೆ. ಹೌದು ಫ್ರೆಂಡ್ಸ್, ಇದು ಈಗ ಲೇಟೆಸ್ಟ್ ಏನು ಅಪ್ಡೇಟ್ ಏನು ಬರ್ತಾ ಇದೆ ಸ್ಪೆಷಲಿ ಶೋಮಿಯಲ್ಲಿ ಈ ಒಂದು ಫೀಚರ್ಸ್ ಏನು ಕಂಪ್ಲೀಟ್ ಎಲ್ಲ ಡಿವೈಸ್ ಕೂಡ ಕೊಡ್ತಾರೆ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ನಿಮಗೆ ಮೈಂಡ್ ಮ್ಯಾಪ್ ಮೋಡ್ಸ್ ಅಂತ ಇಲ್ಲಿ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಫ್ರೆಂಡ್ಸ್, ಇಲ್ಲಿ ನೀವು ಒಂದು ಟೆಕ್ಸ್ಟ್ ಆಗಿರ್ಬೋದು ಮತ್ತು ವಾಲ್ ಪೇಪರ್ ಆಗಿರ್ಬೋದು, ಆಬ್ವಿಯಸ್ಲಿ MI ಏನು ಒಂದು ಟೆಕ್ಸ್ಟ್ ಫೌಂಟ್ ಏನೆಲ್ಲ ಲಾಂಚ್ ಆಗಿದೆ ಅದು ಕೂಡ ಇಲ್ಲಿ ನಿಮಗೆ ನೋಡುತ್ತೆ ಸಿಗ್ತದೆ. ಫ್ರೆಂಡ್ಸ್, ಇನ್ನು ಉಳಿದಂಥ ಫೀಚರ್ಸ್ ಬಗ್ಗೆ ಹೇಳಬೇಕಂದ್ರೆ ಕೆಲವೊಂದು ಫೀಚರ್ಸ್ ಏನಿದೆ ಹೊಸದಾಗಿ ಆ್ಯಡ್ ಮಾಡಿದ್ದಾರೆ ಮತ್ತು ಕೆಲವೊಂದು ಇಲ್ಲಿ ರೀಮೋಡಿಫಿಕೇಶನ್ ಕೂಡ ಮಾಡಿದ್ರೆ ಅಂತ ಹೇಳ್ಬೋದು. ಅಂದರೆ ಕೆಲವೊಂದು ಏನು ಲ್ಯಾಗ್ ಆಗ್ತಾ ಇತ್ತು ಹಂತದಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಹೌದು, ಶೋಮಿ ಹೇಳೋ ಪ್ರಕಾರ ಅಂದರೆ ಈ ರೆಡ್ಮಿ ನೋಟ್ 11 ಹಾಗೂ 10 ಏನು ಈ ಅಪ್ಡೇಟ್ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ ಏನೂ ಡಿಫ್ರೆನ್ಸ್ ಇಲ್ಲ. ಬಟ್ ಆದರೆ ಇಲ್ಲಿ ಓನ್ಲಿ ಕೆಲವೊಂದು ಫೀಚರ್ಸ್ ಇರುತ್ತೆ, ಕೆಲವೊಂದು ಫೀಚರ್ಸ್ ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಯಾಕಂದರೆ ಇದು ಡಿವೈಸ್ ಮೇಲೆ ಕೂಡ ಸಂಬಂಧಪಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೌದು ಫ್ರೆಂಡ್ಸ್, ಈ ಅಪ್ಡೇಟ್ ಬಗ್ಗೆ ನಿಮ್ಗೆ ಏನಾದರೂ ದಯವಿಟ್ಟು ಕಾಮೆಂಟ್ ಇರ್ತೀವಿ ಸರ್ ನೋಡಿ. ಅಷ್ಟರಲ್ಲಿ ಹೊಸ ನೋಡಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಕೂಡ ಮರಿಬೇಡಿ. ಮತ್ತೆ ನಿಮಗೆ ಮೀಟ್ ಮಾಡ್ತೀನಿ ಇದೇ ಥರ ಇಂಟ್ರೆಸ್ಟ್ ಕೊಡಿಸ್ತೀನಿ. ಥ್ಯಾಂಕ್ ಫಾರ್ ವಾಚಿಂಗ್ ಆ್ಯಂಡ್ ಟಾಟಾ ಬೈ ಬೈ.